ಸ್ಯಾಂಡಲ್ವುಡ್ ನಟ ಸತೀಶ್ ನಿನಾಸಂ ಅವರು ಮೊದಲ ಬಾರಿಗೆ ಅವರ ಮಗಳ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಮೊದ್ದು ಮಗಳ ಹೆಸರು ಫೋಟೋವನ್ನ ರಿವೀಲ್ ಮಾಡಿದ್ದಾರೆ. ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತಾ ಇದ್ದಾಳೆ ನನ್ನ ಮಗಳು ಮನಸ್ವಿತಾ. ಇದು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿರುವ ಅವಳ ಮೊದಲ ಫೋಟೋವಾಗಿದೆ. ಅವಳ ಪ್ರೈವಸಿಯ ಕಾರಣದಿಂದ ಇದುವರೆಗೆ ನಮ್ಮ ಕುಟುಂಬ ಯಾವ ಚಿತ್ರಗಳನ್ನು ಹಂಚಿಕೊಂಡಿಲ್ಲ. ಅಭಿಮಾನಿಗಳು ಮತ್ತು ಸ್ನೇಹಿತರು ನನ್ನ ಮಗಳ ಚಿತ್ರ ಹಂಚಿಕೊಳ್ಳುವಂತೆ ಕೇಳಿಕೊಂಡ ಕಾರಣ ಈ ಚಿತ್ರ ಹಾಕುತ್ತಿರುವೆ. ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಹಾರೈಕೆ ಎಂದಿನಂತೆ ಸದಾ ಇರಲಿ. ಇದು ಅವಳ ಮೊದಲ ವರ್ಷ ತೆಗೆದ ಚಿತ್ರ. ಈಗ ಅವಳು 5 ತುಂಬಿ 6 ಹೆಜ್ಜೆ ಇಡ್ತಾ ಇದ್ದಾಳೆ. ಧನ್ಯವಾದಗಳೊಂದಿಗೆ ಸುಪ್ರೀತಾ, ಮನಸ್ವಿತಾ, ಸತೀಶ್ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಅಭಿಮಾನಿಗಳು ಕಾಮೆಂಟ್ ಮಾಡುವ ಮೂಲಕವಾಗಿ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಕೆಲವರು ನಿಮ್ಗೆ ಮದುವೆಯಾಗಿದ್ಯಾ, ಇಷ್ಟು ದೊಡ್ಡ ಮಗಳಿದ್ದಾಳ ಎಂದೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಸತೀಶ್ ಹಂಚಿಕೊಂಡಿರುವ ಫೋಟೋ ಕಂಡು ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಅವಳಿಗೆ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸುತ್ತಿದ್ದಾರೆ. ಲೂಸಿಯಾ ಚಿತ್ರ ಸತೀಶ್ ನಿನಾಸಂಗೆ ದೊಡ್ಡ ಮಟ್ಟದಲ್ಲಿ ಹಿಟ್ ತಂದುಕೊಟ್ಟಿತ್ತು. ನಂತರ ಅವರ ಲಕ್ಕೆ ಬದಲಾಗಿತ್ತು. ಹಲವು ಆಫರ್ಗಳು ಅವರನ್ನ ಹುಡುಕಿಕೊಂಡು ಬಂದವು. 2018 ತೆರೆಗೆ ಬಂದ ಅಯೋಗ್ಯ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಕ್ಕ ಸೌಂಡ್ ಮಾಡಿತು. ಉತ್ತಮವಾದ ನಟನಾ ಕೌಶಲ್ಯದ ಮೂಲಕವಾಗಿ ಅವರು ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.